ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಒಂದು ಕಾಲದಲ್ಲಿ ಅಪಾರ ಶ್ರೀಮಂತಿಕೆಯನ್ನು ಹೊಂದಿದ್ದ ಶೌರ್ಯವಂತರನ್ನ, ಕವಿಗಳನ್ನ, ವಿದ್ವಾಂಸರನ್ನ, ಶಿಲ್ಪಕಾರರನ್ನ, ಕಲಾವಿದರನ್ನ ಕರೆದು ಸನ್ಮಾನಿಸ್ತಾ ಇದ್ದ, ಅವರ ಜೀವನಾಧಾರಕ್ಕಾಗಿ ಇಲ್ಲೇ ಅವರಿಗೆ ಆಶ್ರಯ ಕೊಡ್ತಾ ಇದ್ದ ಮಹೋನ್ನತ ಸಾಮ್ರಾಜ್ಯದ ಉಗಮವೊಂದಕ್ಕೆ ಕಾರಣವಾದ ಸ್ಥಳವಾಗಿದೆ. ಸ್ನೇಹಿತರೆ, ಇದು 14ನೇ ಶತಮಾನದಲ್ಲಿ ಬದುಕಿದ್ದ ಕರ್ನಾಟಕ ಸಾಮ್ರಾಜ್ಯದ ಅರಸನಾಗಿದ್ದ ಇಮ್ಮಡಿ ವೀರ ಹರಿಹರನ ಅರಮನೆಯ ಅಳಿದುಳಿದ ಭಾಗ. ಹಂಪಿಯಲ್ಲಿನ ಪ್ರಖ್ಯಾತ ಹಜಾರ ರಾಮ ಗುಡಿಯ ದಕ್ಷಿಣ ದಿಕ್ಕಿಗಿರೋ ಬಲಿಷ್ಠವಾದ ಕೋಟೆಯೊಳಗೆ ಇರೋ ಈ ವೀರ ಹರಿಹರನ ಅರಮನೆ ತನ್ನ ಸುತ್ತಲೂ ರಾಜಪರಿವಾರ ಬಳಸ್ತಾ ಇದ್ದ ಅನೇಕ ಕಟ್ಟಡಗಳನ್ನು ಹೊಂದಿದ್ದಂತೆ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ನಮಗೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಅಡಿಪಾಯಗಳನ್ನು ಬಿಟ್ಟರೆ ಮತ್ತೇನು ಸಿಗೋದಿಲ್ಲ. ಬಹುತೇಕ ಐತಿಹಾಸಿಕ ಅಧ್ಯಯನಕಾರರು, ಸಂಶೋಧಕರು ಅಭಿಪ್ರಾಯ ಪಡೋ ಹಾಗೆ ಈ ಕಲ್ಲಿನ ತಳಪಾಯಗಳ ಮೇಲೆ ಅದ್ಭುತವೆನಿಸೋ ಹಾಗೆ ಕಟ್ಟಿಗೆಯಿಂದ ಹಾಗೂ ಕೆಲವು ಕಡೆಗಳಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ಅರಮನೆಯನ್ನ ಹಾಗೂ ಇತರ ಕಟ್ಟಡಗಳನ್ನ ಕಟ್ಟಲಾಗಿದ್ದಂತೆ. ಹಂಪಿಯ ಮೇಲಾದ ದಾಳಿಗಳಿಂದಲೋ, ಕಾಲದ ಹೊಡೆತದಿಂದಲೋ ಕಟ್ಟಿಗೆಯಿಂದ ಹಾಗೂ ಇಟ್ಟಿಗೆಯಿಂದ ನಿರ್ಮಾಣಗೊಂಡಿದ್ದ ಅರಮನೆ ಸಂಪೂರ್ಣವಾಗಿ ಅಳಿದು ಹೋಗಿ ಕಲ್ಲಿನಿಂದ ಕಟ್ಟಿದ ತಳಪಾಯ ಮಾತ್ರ ಉಳಿದುಕೊಂಡಿದೆ. ಮೂಡಣ ದಿಕ್ಕಿಗೆ ಮುಖ ಮಾಡಿಕೊಂಡಿರೋ ಈ ಅರಮನೆ ರಾಜರು ಕುದುರೆ ಆನೆಯನ್ನು ಏರೋದಕ್ಕೆ ಬೇಕಾದ ವೇದಿಕೆ, ಮಂತ್ರಿಗಳ ಜೊತೆ ಸಭೆ ನಡೆಸುವ ಸ್ಥಳ, ದರ್ಬಾರ್ ಹಾಲು, ಸಭಾಮಂಟಪ, ರಾಜರ ಅಂತಃಪುರ, ರಾಜಪರಿವಾರದವರ ಕೋಣೆಗಳು, ಅಡುಗೆ ಕೋಣೆ, ಶೌಚಾಲಯ, ಗಹನ ಚರ್ಚೆಗೆ ಅಂತಲೇ ಕಟ್ಟಿಸಲ್ಪಟ್ಟಿರೋ ಗೌಪ್ಯ ಕೋಣೆಗಳನ್ನು ಹೊಂದಿದ್ದು ಆಧುನಿಕ ಸಿವಿಲ್ ಇಂಜಿನಿಯರಿಂಗ್ ಪ್ಲಾನುಗಳನ್ನು ಕೂಡ ನಾಚಿಸುವ ಹಾಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು.